ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸಿನಿಮಾ ಸುದ್ದಿಗಳ ಜೊತೆ ನಾನು ಓಮ್ ಬಂದಿದ್ದೀನಿ ಸೊ ಇವತ್ತು ಸಿನಿಮಾ ಸುದ್ದಿಗಳಲ್ಲಿ ಟೀಸರ್ಗಳು ಟೀಸರ್ಗಳು ಯಾವಾಗ ಥಿಯೇಟ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವಕಾಶ ಆಕ್ಯುಪೆನ್ಸಿ ಸಿಗುತ್ತೆ ಅಂತ ಗೊತ್ತಾಯಿತೋ ಒಂದೊಂದಾಗಿ ಟೀಸರ್ಗಳು ಇದೆ ಒಂದೊಂದಾಗಿ ಸಿನಿಮಾಗಳು ಥಿಯೇಟ್ರಿಗೆ ಏರೋಕ್ಕೆ ಕೂಡ ರೆಡಿ ಆಗ್ತಾ ಇದೆ ಇದರಲ್ಲಿ ಬಹಳ ನಿರೀಕ್ಷೆ ಮೂಡಿಸ್ತಾ ಇರುವಂಥದ್ದು ಒಂದು ಟೀಸರ್ ಗೌಳಿ ಗೌಳಿ ಶ್ರೀನಗರ ಕಿಟ್ಟಿ ಅವರ ಕಮ್ ಬ್ಯಾಕ್ ಸಿನಿಮಾ ಅಂತ ಹೇಳ್ಬೋದು ಆ ಟೀಸರನ್ನು ನೋಡಿದ್ರೇ ರೋಮಾಂಚನ ಆಗುತ್ತೆ ಆ ಟೀಸರಲ್ಲಿರುವಂಥ ಒಂದೊಂದು ಪಾತ್ರಗಳು ಕೂಡ ಮೈ ಜುಮ್ಮನ್ಸು ಸೂರ ಡೈರೆಕ್ಟ್ರು ಸೊ ಆ ಡೈರೆಕ್ಟ್ರನ್ನು ಮೆಚ್ಚುಗೆ ಕೊಡಬೇಕು ನಾವು ಅವ್ರಿಗೆ ಜೊತೆಗೆ ರಘು ಸಿಂಗಮ್ ಪ್ರೊಡ್ಯೂಸರು ಒಂದು ಸಿನಿಮಾವನ್ನು ಅಂದರೆ ಶ್ರೀನಗರ ಕಿಟ್ಟಿಯವರ ಹಿನ್ನೆಲೆಗೆ ಹೋಗೋದಾದರೆ ಎರಡು ಸಾವಿರದ ಹನ್ನೊಂದಕ್ಕೆ ವೇಟ್ಸ್ ಗೀತಾ ಬಂದ ನಂತರ ಶ್ರೀನಗರ ಕಿಟ್ಟಿಯವರ ಕೆರಿಯರಲ್ಲಿ ಸಕ್ಸಸ್ ಅನ್ನೋದೇ ಕಂಡೇ ಇಲ್ಲ ಸಣ್ಣ ಎಲ್ಲೋ ಒಂದು ಚೂರು ಗೆಲ್ಲುತ್ತೆ ಅನ್ನೋ ನಿರೀಕ್ಷೆ ಮೂಡಿಸಿ ಸ್ವಲ್ಪ ಒಂದು ಮಟ್ಟಿಗೆ ಬಂದು ಸೋತಿರೋ ಸಿನಿಮಾಗಳೇ ಜಾಸ್ತಿ ದೊಡ್ಡ ಸಕ್ಸಸ್ ಅಂತೂ ಇಲ್ಲವೇ ಇಲ್ಲ ಹತ್ತು ವರ್ಷ ಹನ್ನೊಂದನೇ ವರ್ಷ ಗೌಳಿ ಸಿನಿಮಾ ಬರ್ತಾಯಿದೆ ಒಂದು ಒಂದು ಕಾಲದಲ್ಲಿ ನಾವು ಕೆರಿಯರ್ ಗ್ರಾಫನ್ ಕೂಡ ಹೀಗೆ ನೋಡಿದ್ವಿ ಎರಡು ಸಾವಿರದ ನಾಲ್ಕರಲ್ಲಿ ಕಂಠಿ ಬಂದ ನಂತರ ಎರಡು ಸಾವಿರದ ಹದಿನಾಲ್ಕಕ್ಕೆ ಬಂದಿದ್ದು ಉಗ್ರಂ ಅಲ್ಲಿವರೆಗೂ ಅವರ ಕೆರಿಯರ್ ಸಕ್ಸಸ್ಸೇ ಇಲ್ಲ ಅವ್ರ ಕೆರಿಯರಲ್ಲಿ ತುಂಬ ಕಡಿಮೆ ಅದೇ ರೀತಿ ಕೆರಿಯರ್ ಹತ್ತು ವರ್ಷ ಕಾಡಿಸಿದೆ ಶ್ರೀನಗರ್ ಕಿಟ್ಟಿ ಅವ್ರನ್ನ ಆದರೆ ಈಗ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಬರ್ತಿರೋ ಗೌಳಿ ನಿಮ್ಮನ್ನು ಕಾಡಿಸುತ್ತೆ ನಿಜವಾಗ್ಲೂ ಟೀಸರ್ ಒಂಥರ ರೋಮಾಂಚಕವಾಗಿದೆ ಅಲ್ಲಿರುವಂಥ ವರ್ಕ್ ನೋಡಿ ಸಂದೀಪ್ ಬಳ್ಳೂರಿ ಅವರ ಕ್ಯಾಮ್ರಾ ವಿಷುವಲ್ ಬ್ರಿಲಿಯನ್ಸ್ ಅಂತ ಹೇಳ್ಬೋದು ಒಂದು ಒಂದು ಜೋಳದ ತೋಟದಲ್ಲಿ ನಡೆಯುವಂಥ ಒಂದು ಫೈಟು ಫೈಟ್ ಅಂದರೆ ಜಸ್ಟ್ ಝಲಕ್ ಅದನ್ನೇ ಟೀಸರ್ ಮಾಡಿದ್ದಾರೆ ಜೊತೆಗೆ ಒಂದು ಒಂದಷ್ಟು ಸಣ್ಣ ಸಣ್ಣ ಡೈಲಾಗ್ಗಳಿದೆ ಒಂದಷ್ಟು ಈ ಹಳ್ಳಿಯ ಬ್ಯಾಕ್ ಡ್ರಾಪಲ್ಲಿ ನಡೆಯುವಂಥ ಕತೆ ಇದೆ ಪಾವನಗೌಡ ಅವರು ರಂಗಾಯಣ ರಘೋ ಅವರು ಶರತ್ ಲೋಹಿತಾಶ್ವ ಯಶ್ ಶೆಟ್ಟಿ ಹಾಗೆಯೇ ಕಾಕ್ರೋಚ್ ಇವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾರೆ ಜೊತೆಗೆ ಇಲ್ಲಿ ಉಮೇಶ್ ಅವರ ಎಡಿಟಿಂಗ್ ಉಮೇಶ್ ಅವರ ಎಡಿಟಿಂಗ್ ಅದ್ಭುತವಾಗಿ ಕಾಣಿಸುತ್ತೆ ಉಮೇಶ್ ಆರ್ ಪಿ ಅವರ ಎಡಿಟಿಂಗ್ ಮಜಬೂತಾಗಿದೆ ಜೊತೆಗೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ ಪಿ ಜಿ ಎಮ್ ಶಶಾಂಕ್ ಶೇಷಗಿರಿಯವರ ಮ್ಯೂಸಿಕ್ ಆರಂಭದಲ್ಲೇ ನಿಮ್ಮನ್ನು ಸೆಳ್ಕೊಂಬಿಡುತ್ತೆ ಅಷ್ಟು ಅಷ್ಟು ಅದ್ಭುತವಾಗಿ ನಿಮಗೆ ಕಾಡುತ್ತೆ ಆ ಇಡೀ ಟೀಸರು ಇನ್ನೂ ಇಪ್ಪತ್ತು ದಿನ ಶೂಟಿಂಗ್ ಬಾಕಿ ಇದೆ ಅಂತ ಚಿತ್ರತಂಡ ಹೇಳುತ್ತೆ ಆದರೆ ಯಾವಾಗಪ್ಪ ಈ ಶೂಟಿಂಗ್ ಮುಗಿಯುತ್ತೆ ಯಾವಾಗ ಗೌಳಿ ಸಿನಿಮಾ ಥಿಯೇಟ್ರಿಗೆ ಬರುತ್ತೆ ಅಂಥೇಳಿ ಕಾಯೋ ಹಾಗೆ ಮಾಡ್ತಿದೆ ಗೌಳಿ ಸೊ ಹಾಗಾಗಿ ನಿಜವಾಗ್ಲೂ ಶ್ರೀನಗರ ಕೆಟ್ಟಿ ಅವರಿಗೆ ಒಂದು ಲೈಫ್ ಆಗುತ್ತೆ ಕಮ್ ಬ್ಯಾಕ್ ಆಗುತ್ತೆ ಗೌಳಿ ಅಂತ ಅನ್ನಿಸ್ತಾ ಇದೆ ನಿನ್ನೆ ವೇದಿಕೆಯಲ್ಲಿ ಟೀಸರ್ ರಿಲೀಸ್ ಆಯಿತು ರಿಲೀಸ್ ಆದಾಗ ಗೋಲ್ಡನ್ ಸ್ಟಾರ್ ಗಣೇಶ್ ಇದ್ದರು ಹಾಗೆ ದುನಿಯಾ ವಿಜಯ್ ಇದ್ದರು ನೆನಪಿರಲಿ ಪ್ರೇಮ್ ಇದ್ದರು ಸೊ ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಇದ್ದರು ಇವ್ರು ನಾಲ್ಕು ಜನ ಕೂಡ ಟೀಸರನ್ನು ಮೆಚ್ಕೊಂಡ್ರು ಒಪ್ಕೊಂಡ್ರು ಒಪ್ಕೊಂಡ್ರು ನಿಜವಾಗ್ಲೂ ಇದು ತುಂಬ ಹಿಂದೆ ಬರಬೇಕಾಗಿತ್ತು ಅಂತ ಕೂಡ ಹೇಳಿದರು ಸೊ ಆ ತರಹದಲ್ಲಿ ಗೌಳಿ ಟೀಸರ್ ನಿಜವಾಗ್ಲೂ ಇಡೀ ತಂಡಕ್ಕೆ ಅಭಿನಂದನೆ ಹೇಳ್ತೀವಿ ಕರ್ನಾಟಕ ಟಿ ವಿ ಕಡೆಯಿಂದ ಒಂದು ಒಳ್ಳೆ ಸಿನಿಮಾ ತಗೊಂಬನ್ನಿ ಬರ್ತಾ ಇದೆ ಖಂಡಿತ ಕನ್ನಡಿಗರೆಲ್ಲರೂ ಕೂಡ ಒನ್ಸ್ ಅಗೇನ್ ಶ್ರೀನಗರ್ ಕಿಟ್ಟಿ ಅವ್ರನ್ನ ಸೊ ಡೈಮಂಡ್ ಸ್ಟಾರ್ ಅಂತ ಕರೀತಾರೆ ಶ್ರೀನಗರ್ ಕಿಟ್ಟಿ ಅವ್ರನ್ನ ಮತ್ತೊಂದು ಸರಿ ಆ ಸ್ಟಾರನ್ನು ಬಹುಶಃ ಮೆರೆಸ್ತಾರೆ ಅಂತ ಅನಿಸುತ್ತೆ ಈ ಗೌಳಿ ಸಿನಿಮಾದಿಂದ ಕಮ್ ಬ್ಯಾಕ್ ಆಗುತ್ತೆ ಅಂತ ಆಲ್ ದ ಬೆಸ್ಟ್ ಶ್ರೀನಗರ್ ಕಿಟ್ಟಿ ಅವರೇ ಹಾಗೆಯೇ ಡೈರೆಕ್ಟರ್ ಸೂರ ಅವರಿಗೆ ರಘು ಸಿಂಗಮ್ ಅವ್ರಿಗೆ ಒಂದು ಒಳ್ಳೆ ಸಿನಿಮಾ ಕೊಡ್ತಾ ಇದ್ದೀರಾ ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಒಂದು ಅದ್ಭುತವಾದ ಸಿನಿಮಾ ಆಗುತ್ತೆ ಅನ್ನೋ ನಂಬಿಕೆ ನಂಬಿಕೆ ನಮಗೂ ಕೂಡ ಇದೆ ಇದು ಗೌಳಿ ಟೀಸರ್ನ ಒಂದು ರಿವ್ಯೂ ಅಂತ ಹೇಳ್ಬೋದು ಸೊ ನೀವು ಕೂಡ ಗೌಳಿ ಟೀಸರ್ನ ಸಾಧ್ಯ ಆದರೆ ನೋಡಿ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ನಲ್ಲಿದೆ ಸೊ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅನ್ನೋಂಥ ನಂಬಿಕೆ ನಮಗಿದೆ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ